ಅನ್ವೇಷಿಸಿದರು. ಬಹುಶಃ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಪೊಲೀಸಿನ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ನೀತಿ ನಾಯಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿಕೊಂಡ ಮೇಲೆ ಪ್ರಥಮ ಬಾರಿಗೆ ನಮ್ಮ ಕರಾವಳಿಯ ಉಡುಪಿ ಜಿಲ್ಲೆಗೆ ಇವತ್ತು ರಾತ್ರಿ ಆಗಮಿಸಲಿದ್ದಾರೆ. ಅವರ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಅವರ ಅದರ ವಿವರವನ್ನು ಕೊಡಲಿಕ್ಕೆ. ಅವರು ಇವತ್ತು ಸಾಯಂಕಾಲ 8:30 ಗಂಟೆಗೆ ನಮ್ಮ ಗಡಿ ಪ್ರದೇಶವಾದ ಶಿರೂರಿಗೆ ಬಂದು ತರ್ತಾರೆ. ಅಲ್ಲಿಂದ ನಾವೆಲ್ಲ ಅಲ್ಲಿಂದ ಅವರು ಎದುರುಕೊಂಡು ಅಲ್ಲಿಂದ ನೇರವಾಗಿ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಮತ್ತು ಅಲ್ಲಿ ಅವರ ಉಪಹಾರ ಊಟ ಉಪಹಾರ ಅಲ್ಲೇ ಇರುತ್ತೆ. ಅದರ ನಂತರ ನೇರವಾಗಿ ಕೊಲ್ಲೂರು ಹೋಗಿ ಕೊಲ್ಲೂರಲ್ಲಿ ವಾಸ್ತವ್ಯ ಮಾಡ್ತಾರೆ. ಅವರು ನಾಳೆ ಬೆಳಿಗ್ಗೆ ದೇವರ ದರ್ಶನ ಕೊಲ್ಲೂರಲ್ಲಿ ಪಡ್ಕೊಂಡು ಅಲ್ಲಿಂದ ನೇರವಾಗಿ ಉಡುಪಿ ನಮ್ಮ ವಿಶಾಖಪಟ್ಟಣದಲ್ಲಿರತಕ್ಕಂಥ ಭಾಷಾ ಮಿಷನ್ ಹಾಲಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಅದರ ನಂತರ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಾಯಕರ ಒಂದು ಸಮಾಲೋಚನೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರ ಈ ಕಾರ್ಯಕ್ರಮ ಬಹುಶಃ ಎಲ್ಲ ಜಿಲ್ಲೆಯ ಪ್ರತಿ ಬ್ಲಾಕಲ್ಲಿ ಬಗ್ಗೆ ನಾವು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ. ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಕಾರ್ಯಕರ್ತರು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಬೇಕು. ಯಾಕಂತ ಹೇಳಿದರೆ ನಮ್ಮ ಲಾಕ್ಡೌನ್ ನಂತರ ಏನು ಮಹಾಮಾರಿ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಚುರುಕುಗೊಳಿಸಿ ಬಡ ಬಡರ ಬಗ್ಗೆ ಅಗತ್ಯ ಇದ್ದವರಿಗೆ ಬೇಕಾದಂಥ ಸವಲತ್ತನ್ನು ಬಿಟ್ಟುಗಳನ್ನು ಕೊಟ್ಟಂಥ ಮಾತೃತಿ ನಮ್ಮ ಜಿಲ್ಲೆಗೆ ಬರೋದ್ರಿಂದ ನಾವು ಕೂಡ ಎಲ್ಲರೂ ಸೇರಿಸಿಕೊಂಡು ಎಲ್ಲ ಕಾರ್ಯಕರ್ತರನ್ನು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯ ನಮ್ಮ ಜಿಲ್ಲಾ ನಾಯಕರಾದ ವಿನಯ್ ಕುಮಾರ್ಸ್ವರಕ್ಕೆ ಇರ್ತಾರೆ. ಅದೇ ರೀತಿ ಪ್ರಮೋದ್ ಮಧುರಾಜ್ ಅವರು ಕೂಡ ಬರ್ತಾರೆ, ಒಪ್ಪಿಕೊಂಡಿದ್ದಾರೆ. ಗೋಪಾಲ್ ಪೂಜಾರಿ ಅವರು ಇದ್ದಾರೆ, ಇವರ ಸಭಾಪತಿ ಅವರು ಇದ್ದಾರೆ. ರಾಜ್ಯಮಟ್ಟದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಮತಿ ಉಷ್ಪಲತ ಅಮರನಾಥ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಕಿಸಾನ್ ಮೇಳದ ಅಧ್ಯಕ್ಷರಾದ ಸಚಿನ್ ಮೀಗ ಅವರು ಇದ್ದಾರೆ. ಮತ್ತು ಬೇರೆ ಬೇರೆ ನಮ್ಮ ರಾಜ್ಯ ಮತ್ತು ಬೇರೆಯ ಜಿಲ್ಲೆಯಲ್ಲಿಂದ ಕೂಡ ತುಂಬ ನಾಯಕರು ಬರಲು ಇದ್ದಾರೆ ಅಂತ ಹೇಳಿ ಹೆಸರಲ್ಲಿ ಹೇಳಿ. ನಾಳೆ ನಮ್ಮ ಜಿಲ್ಲೆಗೆ ಬರುವಂತ ಅವರನ್ನು ಇವತ್ತು ನಾವು ಸ್ವಾಗತ ಮಾಡಬೇಕು. ಮತ್ತು ಒಂದು ಪ್ರಥಮ ಬಾರಿಗೆ ಅವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹಿಂದೆ ಎಲ್ಎಸ್ಐನ ಪದಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲಿ ಕೂಡ ಉಡುಪಿ ಬಂದಿದ್ದಾರೆ. ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲಿ ಕೂಡ ಉಡುಪಿ ಬಂದಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಅದೇ ರೀತಿಯಾಗಿ ಮಂತ್ರಿಯಾಗಿ ಕೂಡ ಹಲವಾರು ಬಾರಿ ಬಂದಿದ್ದಾರೆ. ಆದರೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಆದಂಥ ಪ್ರಥಮ ಬಾರಿಗೆ ಯಾಕೆಂದರೆ ಕೊರೋನಾ ರೋಗ ಬಂದಂಥ ಸಂದರ್ಭದಲ್ಲಿ ಆ ನಿಯಮಾವಳಿಗೆ ಹೊಂದಿಕೊಂಡು ಯಾವುದೇ ಜಿಲ್ಲೆಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಆಗಿಲ್ಲ. ಆದರೆ ಈಗ ಇವತ್ತು ಪ್ರತಿಯೊಂದು ಜಿಲ್ಲೆ ಕೂಡ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವತ್ತು ಅವರು ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಬರುವಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡಬೇಕು ಅನ್ನೋದರಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕ್ರಮ ರೂಪಿಸಿಕೊಂಡಿದ್ದೇವೆ. ಪ್ರತಿ ವರ್ಷ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಕ್ಕೆ ಪಂಚಾಯತ್ ಚುನಾವಣೆ ಕೂಡ ಬರುವಂತಹ ಅವಕಾಶ ಇರ್ತದೆ. ಇಂಥ ಸಮಯದಲ್ಲಿ ಈಗ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಕೂಡ ಒಂದು ಸ್ಫೂರ್ತಿ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ನಾಳೆಯ ಕಾರ್ಯಕ್ರಮ ಅಳವಡಿಸುವಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ. ನಾವೆಲ್ಲ ಗ್ರಾಮೀಣ ಮಟ್ಟದಿಂದ ಕೂಡ ಕಾರ್ಯಕರ್ತರನ್ನು ಇಲ್ಲಿ ಬರಮಾಡಿಸುವಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಒಂದು ಈ ಕಾರ್ಯಕ್ರಮವನ್ನು ಸಾಕಷ್ಟು ರೀತಿಯಲ್ಲಿ ಒಂದು ಇಲ್ಲಿ ಪ್ರಚಾರ ಕೊಡುವಂಥ ಕಾರ್ಯಕ್ರಮ ಆಗಬೇಕು, ನಾಳೆ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಪ್ರಸ್ತುತದಲ್ಲಿ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ನಮ್ಮ ಜಿಲ್ಲೆಗೆ ಬರುವುದರ ಮುಖಾಂತರ
ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಸ್ಫೂರ್ತಿ ಆಯಾಮ ಸಿಗಬೇಕು ರೀತಿಯ ಉದ್ದೇಶವನ್ನು ಕೂಡ ಕಾರ್ಯಕ್ರಮ ಮಾಡಲಾಗಿದೆ. ಹತ್ತುವರೆ ಗಂಟೆಗೆ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ಇವತ್ತು ಇವತ್ತು ಶಿರೂರಿಗೆ 8 ಗಂಟೆ